ಇನ್ನು ಎಚ್.ಡಿ. ರೇವಣ್ಣಗೂ ಕೂಡ ನೋಟಿಸ್ ಕೊಡಲಾಗಿದೆ, ಶಾಸಕ ಎ ಮಂಜು ಅವರಿಗೂ ಕೂಡ ನೋಟಿಸ್ ಕೊಡಲಾಗಿದೆ ಅಂತ ಹೇಳಿ ಪ್ರಮೀಳಾ ನೇಸರ್ಗಿ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಟಿವಿ ನೈನ್ಗೆ ದೂರುದಾರರ ಪರ ವಕೀಲರಾಗಿರುವಂತಹ ಪ್ರಮೀಳಾ ನೇಸರ್ಗಿ ಅವರು ಈಗ ನಮ್ಮ ಜೊತೆಗೆ ಫೋನ್ನಲ್ಲಿ ಮಾತನಾಡ್ತಾ ಹೇಳಿದ್ರು, ನಿಮ್ಮನ್ನ ಯಾಕೆ ನಾವು ಅನರ್ಹ ಮಾಡಬಾರದು ಅನ್ನುವಂಥದ್ದನ್ನ ಕೇಳಿದೆ ಅಂತ ಹೇಳಿ. ಈಗ ಕಾನೂನಿಗೆ ನಾವೆಲ್ಲ ತಲೆ ಬಾಗಿ ಅದು ನಾವು ಏನಿದೆ ನೋಡಿ, ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ಬಂದಾಗ ನೀವು ಹೇಳ್ತಾ ಇರೋದು ಕಾನೂನು ಏನಿದೆ ಅದಕ್ಕೆ ಎಲ್ಲ ವ್ಯಾಜಿ ತಲೆ ಬಾಗಬೇಕಾಗುತ್ತೆ. ನಮಗೆ ಜಡ್ಜ್ಮೆಂಟ್ ಕಾಪಿ ಸಿಕ್ಕಿಲ್ಲ, ಅದು ಏನು ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ರಿಯಾಕ್ಟ್ ಮಾಡ್ತೀನಿ ಸರ್. ಈಗ ನಾನು ನ್ಯಾಯಾಲಯಕ್ಕೆ ತಲೆಬಾಗೋದು ನಮ್ಮದು ಕರ್ತವ್ಯ, ಗೊತ್ತಾಯ್ತು ಸರ್. ಕಾನೂನಿಗೆ ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಅದು ಕಾನೂನಿಗೆ ನಾವು ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಏನಕ್ಕೋಸ್ಕರ ಮಾಡಿದರೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಸರ್. ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ. ಮಂಜು ಅವರು ಹೇಳಿದ್ದಾರೆ, ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಸಂತಸ ಆಗಿದೆ. ಆದರೆ ಯಾರು ಕೂಡ ಸುಳ್ಳು ಮಾಹಿತಿಯನ್ನು ಕೊಡಬಾರ್ದು ಅನ್ನುವಂಥ ಒಂದು ಮಾಹಿತಿ ನನಗೇನು ಗೊತ್ತಿಲ್ಲ ಸರ್. ಅದೇನು ನನಗೆ ಯಾವುದ್ರದ್ದು ವಿಷಯನೇ ಗೊತ್ತಿಲ್ಲ. ಇಲ್ಲಿ ಬಂದೆ ನೀವು ಕೇಳೋದು ಹೇಳ್ತೇವೆ. ಈಗ ಮೇಲ್ಮನವಿ ಏನಾದರೂ ಹೋಗ್ತಾರೆ ಸರ್? ಅದು ಏನು ಅಂತ ವಿಷಯನೇ ತಿಳ್ಕೊಳ್ಳೋದಲ್ಲ. ಏನು ಹೇಳೋಣ? ಅಲ್ಲಲ್ಲ ಸರ್, ಈಗ ಅದ್ರ ಬಗ್ಗೆ ನಮ್ಮ ಅವರ ಅಡ್ವೊಕೇಟ್ ಇದ್ದಾರೆ, ಪ್ರಜ್ವಲ್ ಅವರು ಅಡ್ವೊಕೇಟ್ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ವಿಷಯ ತಿಳ್ಕೊಂಡು ಹೇಳ್ತೀನಿ. ಏನು ಗೊತ್ತಿದ್ದಾರೆ ನನಗೆ? ಇಲ್ಲಿ ಕುಮಾರಣ್ಣವ್ರು ನಾವು ಮಾತಾಡ್ತಾ ಇತ್ತು. ಈಗ ನೀವು ಕೇಳಿದ್ರೆ ಹೇಳಿ. ನಾವು ಕಾನೂನಿಗೆ ತರಬೇಕು ಎಷ್ಟೇ ಇದ್ದಿದ್ರು ಅಂತ ಹೇಳಿದ್ರು. ಇದು ಎಚ್ ಡಿ ರೇವಣ್ಣ ಅವರ ಒಂದು ಮಾತುಗಳು. ಸೊ ಎಚ್ ಡಿ ರೇವಣ್ಣ ಅವರು ಈಗಷ್ಟೇ ಅಪೋಲೋ ಆಸ್ಪತ್ರೆಗೆ ಅಂತೇಳಿದರು, ಕುಮಾರಸ್ವಾಮಿ ಅವರನ್ನು ಮಾತಾಡ್ಸೋದಕ್ಕೆ, ಆರೋಗ್ಯ ವಿಚಾರಿಸೋದಕ್ಕೆ. ಅವ್ರು ಹೇಳ್ತಾ ಇರೋ ಪ್ರಕಾರ, ಈಗ ನನಗೆ ಗೊತ್ತಿರಲಿಲ್ಲ ಈ ವಿಚಾರ, ಈಗಷ್ಟೇ ನನಗೂ ಕೂಡ ಗೊತ್ತಾಗಿದೆ, ಜಜ್ಮೆಂಟ್ ಕಾಪಿಯನ್ನು ನೋಡಿ ನಾನು ಮಾತಾಡ್ತೀನಿ ಅಂತೇಳಿ. ಬಟ್ ಅಫ್ಕೋರ್ಸ್ ಅವ್ರಿಗಂತೂ ವಿಚಾರ ಗೊತ್ತಾಗೇ ಆಗಿರುತ್ತೆ ವಿಷಯ ಅಂತೂ, ಯಾಕಂದರೆ ಈಗಾಗಲೇ ಕಳೆದ ಒಂದು ಗಂಟೆಯಿಂದಲೂ ಕೂಡ ಈ ಒಂದು ವಿಚಾರ ಸದ್ದು ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಜೊತೆಗೂ ಕೂಡ ಅವರು ಮಾತನಾಡಿರ್ತಾರೆ. ಬಟ್ ಮುಂದೆ ಹೇಗೆ ಮುಂದುವರಿಬೇಕು ಈ ವಿಚಾರದಲ್ಲಿ ಅನ್ನುವಂಥದ್ದು ಈಗಿರುವಂಥ ಒಂದು ಪ್ರಶ್ನೆ. ಅಫ್ಕೋರ್ಸ್ ರೇವಣ್ಣ ಅವರು ಹೇಳ್ತಾ ಇರೋ ಪ್ರಕಾರ ಕಾನೂನು ಪ್ರತಿಯೊಬ್ಬರು ಕೂಡ ಒಂದೇ, ಕಾನೂನು ಹೇಳಿದ ಮೇಲೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗುತ್ತೆ, ನಾನು ಕೂಡ ಕಾನೂನಿಗೆ ತಲೆ ಬಾಗ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಅವ್ರಿಗೆ ಕೊಟ್ಟಿರುವಂಥ ಒಂದು ನೋಟಿಸ್ ವಿಚಾರವಾಗಿಯೂ ಕೂಡ ಇದ್ರ ಬಗ್ಗೆ ನನಗೆ ಗಮನಕ್ಕಿಲ್ಲ. ನನಗೇನಾದರೂ ಆ ಥರದ ನೋಟಿಸ್ ಬಂದರೆ ಖಂಡಿತವಲ್ಲೂ ಅದನ್ನು ಕೂಡ ನಾವು ಕಾನೂನಾತ್ಮಕವಾಗಿಯೇ ಅದ್ರ ಬಗ್ಗೆ ನಾವು ಕೂಡ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದನ್ನಷ್ಟೇ ರೇವಣ್ಣ ಅವರು ಕೂಡ ಹೇಳಿರುವಂಥದ್ದು. ಸೊ ಒಟ್ಟಿನಲ್ಲಿ ಈಗ ಟಿಲ್ ನೌ ಇರುವಂಥ ಒಂದು ಅಪ್ಡೇಟ್ಸನ್ನು ನಿಮಗೆ ನಾವು ಕೊಡೋದಾದರೆ, ಪ್ರಜ್ವಲ್ ರೇವಣ್ಣ ಅವರ ಒಂದು ಸಂಸದ ಸ್ಥಾನ ಏನಿದೆ ಅದಂತೂ ಈಗ ಅನರ್ಹಗೊಂಡಿದೆ. ಆದರೆ ಇನ್ನೂ ಕೂಡ ಜಜ್ಮೆಂಟ್ ಕಾಪಿ ಕೈಗೆ ಸಿಗಬೇಕಾಗಿದೆ. ಆ ಜಜ್ಮೆಂಟ್ ಕಾಪಿಯಲ್ಲಿ ಸಂಪೂರ್ಣವಾಗಿ ಏನು ಆದೇಶವನ್ನು ಕೊಟ್ಟಿದೆ, ಸೊ ಎ ಮಂಜು ಅವರನ್ನು ಕೂಡ ಏನಾದರೂ ಅನರ್ಹಗೊಳಿಸಲಾಗುತ್ತಾ, ಇದೆಲ್ಲ ವಿಚಾರಗಳು ಕೂಡ ಅದಾದ ನಂತರವಷ್ಟೇ ಸ್ಪಷ್ಟವಾಗುತ್ತೆ.